ನಮಸ್ತೆ ಸ್ನೇಹಿತರೆ, ರುಚಿಯಭಿನ್ನವಾಗಿ ಸ್ವಾಗತ. ಇವತ್ತಿನ ರೆಸಿಪಿ ಒಗ್ಗರಣೆ ಹಾಕಿರೋ ಮೊಸರನ್ನ ಮಾಡೋ ವಿಧಾನ ಹೇಗೆ ನೋಡೋಣ ಬನ್ನಿ. ಮೊದಲು ಸ್ಟೌ ಆನ್ ಮಾಡಿ ಬಾಣಲಿ ಇಡಿ. ಬಾಣಲಿ ಕಾದಿದೆ, 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ, ಹಾಗೆ ಎಣ್ಣೆನೂ ಸಹ ಕಾದಿದೆ. 1/2 ಸ್ಪೂನ್ ಸಾಸಿವೆ ಹಾಕ್ತಾ ಇದ್ದೀನಿ. ಇವಾಗ 1/4 ಚಮಚ ಜೀರಿಗೆ ಹಾಕ್ತಾ ಇದ್ದೀನಿ. ಇವಾಗ ಕರಿಬೇವೆಲೆ ಹಾಕ್ತಾ ಇದ್ದೀನಿ. ಇವಾಗ 1 ಮೆಣಸಿನಕಾಯಿನ ಮುರಿದ್ಬಿಟ್ಟು ಹಾಕ್ತಾ ಇದ್ದೀನಿ. 1/2 ಸ್ಪೂನ್ ಕಡಲೆಬೇಳೆ ಮತ್ತು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ. ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ, ಇದು ಚೆನ್ನಾಗಿ ಫ್ರೈ ಆಗಬೇಕು. ಅದಾದಮೇಲಿಂದ ಸ್ಟೌ ಆಫ್ ಮಾಡಿ, ಇದು ಒಂದು ಸ್ವಲ್ಪ ಹೊತ್ತು ಆರಬೇಕು. ಆರಾದ್ಮೇಲಿಂದ ಚಾಪ್ ಮಾಡಿರುವಂತಹ ಈರುಳ್ಳಿ ಹಾಕ್ತಾ ಇದ್ದೀನಿ, ಹಾಗೆ ಚಾಪ್ ಮಾಡಿರೋ ಸೌತೆಕಾಯಿ ಹಾಕ್ತಾ ಇದ್ದೀನಿ. ಇವಾಗ ಫೈನಾಗಿ ಚಾಪ್ ಆಗಿರುವಂತಹ ಕೊತ್ತಂಬರಿ ಸೊಪ್ಪು ಸಹ ಹಾಕ್ತಾ ಇದ್ದೀನಿ. ಇವಾಗ 1 ಕಪ್ ಮೊಸರು ಹಾಕ್ತಾ ಇದ್ದೀನಿ, ಹಾಗೆ 1 ಕಪ್ ನೀರು ಹಾಕ್ತಾ ಇದ್ದೀನಿ. ನಾನು ರೈಸ್ನ ಮೊದಲೇ ಬೇಯಿಸ್ಕೊಂಡಿದ್ದೆ, ಇವಾಗ ರೈಸ್ನೂ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಅದಾದ ನಂತರದಲ್ಲಿ ಇವಾಗ ನಾನು 1/2 ಸ್ಪೂನ್ ಉಪ್ಪು ಹಾಕ್ತಾ ಇದ್ದೀನಿ. ಉಪ್ಪು ರುಚಿಗೆ ಅನುಸಾರ ಹಾಕ್ಕೊಳ್ಬೋದಾಗಿರುತ್ತೆ. ಹಾಕ್ಬಿಟ್ಟು ಮತ್ತೆ ಇನ್ನೊಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಕನ್ಸಿಸ್ಟೆನ್ಸಿ ತೆಳುವಾಗೇ ಇರಲಿ. ಇವಾಗ ಮೊಸರನ್ನ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಒಂದ್ಸರಿ ಟ್ರೈ ಮಾಡಿ ನೋಡಿ. ಹಾಗೆ ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಈ ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.